ಇಡೀ ಭಾರತ ದೇಶದಾದ್ಯಂತ ರಾಮೋತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಲವಾರು ಮಂದಿರ ಶಿಕ್ಷಣ ಸಂಸ್ಥೆಗಳ ಆವರಣಗಳಲ್ಲಿ ವಿಶೇಷ ಪೂಜೆ ಅರ್ಚನೆ ಕಾರ್ಯಕ್ರಮಗಳು ಮತ್ತು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಗಳು ನಡೆದವು. ಬೀದರ್ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆದವು. ಬೀದರ್ ಜಿಲ್ಲಾ ಕೇಂದ್ರದ ವಿವಿಧ ಮಂದಿರಗಳಲ್ಲಿ ಸಂಜೆ ದೀಪೋತ್ಸವ ನಡೆಯಿತು. ಬೀದರ್ದಿಂದ 10 ಕಿಲೋಮೀಟರ್ ಅಂತರದಲ್ಲಿರುವ ಕೊಳಾರ್ಕೆ ಗ್ರಾಮದ ಬಳಿಯ ಪ್ರಯಾವಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಸಂಸ್ಕಾರ ಶಾಲೆ ಸಂಸ್ಕಾರ ಪಿ ಯು ಕಾಲೇಜಿನ ಆವರಣದಲ್ಲಿ ಇಂದು ಸಂಜೆ ಶ್ರೀ ಶ್ರೀ ಪರಮ ಪೂಜ್ಯ ನಿರ್ಗುಡಿ ಮಲ್ಲಿನಾಥ್ ಮಹಾರಾಜ್ ಸಂಸ್ಥಾಪಕ ಅಧ್ಯಕ್ಷರು ಜಯ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ, ಗಣ್ಯರಾಗಿರ್ತಕ್ಕಂತಹ ಪ್ರಕಾಶ್ ಟೊಣ್ಣೆ, ಕಮಲ್ ನಗರ್, ಅಣ್ಣಪ್ಪ ಖಾನಾಪೂರೆ ಮತ್ತು ಸಂಸ್ಥೆಯ ಡಾಕ್ಟರ್ ಅಮರ್ ಅವಿನಾಶ್ ಎರಳ್ಕರ್ ದಂಪತಿಗಳು, ಅವರ ತಂದೆ ಅವಿನಾಶ್ ಎರಳ್ಕರ್, ಡಿ ಸಿ ಸಿ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿರ್ತಕ್ಕಂತಹ ಅಮರ್ ಭೀಮಣ್ಣ ಖಂಡ್ರೆ ಬಾಲ್ಕಿ, ನಿರ್ದೇಶಕರಾಗಿರ್ತಕ್ಕಂತಹ ಬಸವರಾಜ್ ವಿಶ್ವನಾಥ್ ಕಾಮಶೆಟ್ಟಿ ಅವರುಗಳು ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಕ್ಕಳ ಪಾಲಕರು ಉಪಸ್ಥಿತರಿದ್ದರು. ಸುಮಾರು 200 ವಿದ್ಯಾರ್ಥಿಗಳಿಂದ 1 ಲಕ್ಷ ದೀಪಗಳ ಜ್ಯೋತಿ ಬೆಳಗುವಿಕೆ ನಡೆಯಿತು. ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕಂಡು ಬಂದ ದೃಶ್ಯಗಳು ಹೀಗಿವೆ ನೋಡಿ. भगवान श्री राम जी का जो राजाभिषेक होने वाला था तो राजाभिषेक बोलो भारत माता की बोलो भारत माता की वंदे वंदे ಭಗವಾನ ಶ್ರೀರಾಮ ಮಧ್ಯ
महाराज की जय।
ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು.